ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನೋಡಿ, ಇವತ್ತು ಬೆಳಿಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸೆಕೆ ಇಲ್ಲ, ತುಂಬಾ ಕೂಲ್ ಕೂಲಾಗಿ ತುಂಬ ಚೆನ್ನಾಗಿದೆ. ಇವತ್ತು ಅಷ್ಟು ಬಿಸಿಲಿಲ್ಲ. ಸೊ ಹಲವಾರು ಕಡೆ ಅಂದರೆ ಸುಮಾರು ಸೈಡಲ್ಲಿ ಮಳೆಯೆಲ್ಲ ಆಗಿದೆ ಅಂಥೇಳಿ ನ್ಯೂಸಲ್ಲಿ ನೋಡಿದ್ವಲ್ವ. ಸೊ ಅದಕ್ಕೋಸ್ಕರ ಅನಿಸುತ್ತೆ ಇವತ್ತು ತುಂಬಾ ಬಿಸಿಲೇ ಇಲ್ಲ, ತುಂಬಾ ಕೂಲಾಗಿ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ರುಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. ಸೊ ಇವತ್ತು ಚೇತು ಕೂಡ ಒಂದು ಸ್ಕ್ರಬ್ಬು ಮತ್ತು ಒಂದು ಫೇಸ್ ಪ್ಯಾಕ್ ಎರಡೂ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ವ್ಲಾಗ್ಸ್ನ ಸ್ಕಿಪ್ ಮಾಡ್ದಿರೋ ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ನೋಡಿ. ಇಷ್ಟು ವ್ಲಾಗ್ ಏನು ಸ್ವಲ್ಪ ದೃಶ್ಯ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲೂನ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್, ನಾನು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ಅಂಗಡಿಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಯಿತು, ಬೆಳಿಗ್ಗೆ 5 ಗಂಟೆಗೆ ಬರೋಣ ಅಂತ ನಿನ್ನೆ ಬಂದಿದ್ವಿ. ಸೊ ಇವತ್ತು ಮನೆ ಹತ್ರನೇ 6 ಗಂಟೆ ಆಗಿಬಿಟ್ಟಿತ್ತು. ಸೊ 6:30ಗೆಲ್ಲನೂ ಅಂಗಡಿ ಬಂದು ಓಪನ್ ಮಾಡಿದ್ವಿ. ಎಲ್ಲ ಕೆಲಸನೂ ಆಚೆ ಎಲ್ಲ ಜೋಡಿಸಿ ಕಸ ಎಲ್ಲ ಗುಡಿಸಿ ಇವಾಗ ಕೂತ್ಕೊಂಡಿದ್ದೀನಿ, ಇವಾಗ ಟೀ ಕುಡಿದ್ಬಿಟ್ಟು. ಸೊ ಆಮೇಲೆ ಇಡೀ ದಿವಸದ ವ್ಲಾಗ್ ಯಾವ ಥರ ಇರುತ್ತೆ, ಮನೆಯಲ್ಲಿ ಮಕ್ಕಳು ಇರ್ತಾರೆ, ಸೊ ಹೊಸ ಹೊಸ ತಿಂಡಿಗಳಾಗ್ಬೋದು. ಸೊ ಎಲ್ಲನೂ ವ್ಲಾಗಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿ, ಅದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಸ್ವಲ್ಪ ಅರ್ಧ ನೀರು ಹಾಕ್ಬಿಟ್ರೆ ಫುಲ್ಲಾಗಿ ನೀರು ತುಂಬಿಸಿ ಇಟ್ಬಿಡ್ಬೇಕು, ಅವಾಗ ಚೆನ್ನಾಗಿ ಎಲೆಗಳು ಬರುತ್ತೆ. ನೋಡಿ, ಒಂದು ಎಲೆಯಿಂದ ಇವಾಗ 4 ಎಲೆ ಬಂದಿದೆ, ಎಷ್ಟು ಚೆನ್ನಾಗಿ ಮೇಲೆ ಬರ್ತಾಯಿದೆ ಅಂಥೇಳಿ. ಮತ್ತು ಅದಕ್ಕೋಸ್ಕರ ಮತ್ತೆ ನೀರನ್ನ ಈ ಥರ ಫುಲ್ ಮಾಡಿದ್ದೀನಿ. ಇಷ್ಟಿದ್ರೆ ಮತ್ತೆ ಇನ್ನೊಂದು ಸೈಡಲ್ಲಿ ಎಲೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ, ಬೇಗ ಎಲೆಗಳು ಬರುತ್ತೆ. ಸೊ ಈ ಥರ ನೋಡಿ, ಈ ಥರ ಹಾಕ್ಕೊಳ್ಳಿ. ಎಲೆ ಅಂದರೆ ಎಲೆ ಅರ್ಧಕ್ಕೆ ನೀರು ಇರಬೇಕು, ಫುಲ್ ಮುಳುಗೋ ಥರ ಇರಬಾರ್ದು. ನಾನು ಇದನ್ನು ದೇವ್ರ ಫೋಟೋ ಹತ್ರ ಇಟ್ಕೊಳ್ತೀನಿ. ಫ್ರೆಂಡ್ಸ್, ಮತ್ತು ನಾನು ಇವತ್ತು ಒಂದು ಮೀಶೋಲ್ಲಿ ಒಂದು 3 ಐಟಮ್ಸ್ನ ತರಿಸಿದೆ, ಅಂದರೆ ಲೇಡೀಸ್ ಯೂಸ್ ಆಗೋ ಥರ. ಸೊ ಏನು ಅಂತ ಹೇಳಿದರೆ, ಜ್ಯುವೆಲ್ಲರಿ ಇನ್ನೇನು ರಜೆ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡೆಲ್ಲ ಊರುಗಳಿಗೆ ಹೋಗ್ತಾ ಇರ್ತೀರಲ್ವ, ಸೊ ಅದಕ್ಕೋಸ್ಕರ ಎಲ್ಲರಿಗೂ ಗೋಲ್ಡ್ ಹಾಕುವಂಥ ಅವಕಾಶ ಅಂತೂ ಇರೋಲ್ಲ. ಬಟ್ ಈ ಥರ ಒಂದು ಅಂದರೆ ಮೆಟೀರಿಯಲ್ ಐಟಮ್ಸ್ನ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಗೋಲ್ಡ್ ಕಂಡಾಗೆ ಕಾಣಿಸುತ್ತೆ, ಮತ್ತು ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ಸೊ ನಾನು ಫಸ್ಟೇ ಆಲ್ರೆಡಿ ನಾನು ಬಾಕ್ಸ್ನ ಓಪನ್ ಮಾಡಿ ಸೊ ನೋಡಿದ್ದೀನಿ. ಸೊ ಆ ಲಿಂಕ್ನ ನಾನು ವಿಡಿಯೋ ಕೊನೆಯಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕು ಅಂದರೆ ಸೊ ನೀವು ಕೂಡ ತಗೋಬೋದು ಫ್ರೆಂಡ್ಸ್. ಬನ್ನಿ, ಫಸ್ಟು ನೋಡ್ಕೊಳ್ಳೋಣ ಯಾವ ಥರ ಇದೆ ಅಂಥೇಳಿ, ನಿಮಗೂ ತೋರಿಸ್ತೀನಿ. ನಾನಂತೂ ನೋಡಿದ್ದೀನಿ, ಸೊ ಚೆನ್ನಾಗಿದೆ. ನೀವು ಬೇಕು ಅಂದರೆ 285 ರುಪೀಸ್ ಫ್ರೆಂಡ್ಸ್ ಇದನ್ನು, ನೀವು ಬೇಕಾದರೆ ತಗೊಳ್ಬೋದು, ಲಿಂಕ್ನ ಕೊಟ್ಟಿರ್ತೀನಿ. ಮತ್ತು ತುಂಬ ಚೆನ್ನಾಗಿದೆ, ಜುಮ್ಕಿ ಮತ್ತು ಓಲೆ ಸರ ಎರಡು ಜೊತೆಗೆ ಅಂದರೆ 3 ಸೆಟ್ಟನ್ನು ಬಂದಿದೆ. ಸೊ ಊರಿಗೆಲ್ಲ ಹೋದಾಗ ಸೊ ಈ ಥರ ಹಾಕ್ಕೊಂಡು ಹೋದರೆ ಒಂದು ಎಕ್ಸ್ಟ್ರಾ ಲುಕ್ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಸ್ಯಾರಿ ಮೇಲೆ ಡ್ರೆಸ್ ಮೇಲೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮುಂಚೆ ಕೂಡ ತರಿಸಿದ್ದೆ, ಸೊ ಚೆನ್ನಾಗಿತ್ತು ಅಂಥೇಳಿ ಈ ಸರಿ 3 ಆಫರಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ನೀವು ತೊಗೋಬೋದು ಫ್ರೆಂಡ್ಸ್. ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಸೊ ನೀವು ನೋಡಿ ತಗೊಳ್ಳಿ ಆಯಿತಾ. ಬನ್ನಿ, ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ ನೋಡ್ಕೊಳ್ಳೋಣ. ನನಗೆ ಪ್ಯಾಕ್ ಆಫ್ 3 ಪೀಸ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ಫ್ರೆಂಡ್ಸ್, ತುಂಬಾ ಶೈನಿಂಗ್ ಆಗಿ. ಸೊ ನೀವೇನಾದ್ರು ಬಿಸಿಲಲ್ಲಾಗಲಿ ನೈಟ್ ಹೊತ್ತು ತುಂಬಾ ಮಿಂಚುತ್ತೆ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಇದು ಸ್ವಲ್ಪ ಸಿಂಪಲ್ ಆಗಿದೆ, ಮತ್ತು ಇದು ಗೋಲ್ಡನ್ ಜ್ಯುವೆಲ್ರಿ ಏನಿದೆ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಪೂರ್ತಿ ಓಪನ್ ಮಾಡಿ ತೋರಿಸ್ತೀನಿ. ಮತ್ತು ಇದೊಂದು ಸೆಟ್ಟು. ಸೊ ಎಲ್ಲನ ಸ್ಯಾರಿ ಮೇಲೆ ಮಾತ್ರ ತುಂಬಾ ಎಕ್ಸ್ಟ್ರಾ ಲುಕ್ ಆಗಿರುತ್ತೆ, ಡ್ರೆಸ್ ಮೇಲೂ ಅಷ್ಟೇ. ಅದಕ್ಕೋಸ್ಕರ ನಾನು ತರಿಸಿದ್ದೆ ಇದನ್ನು. ಬನ್ನಿ, ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದೆ ಎಲಿಫೆಂಟ್ ಹೀರೋ ಅಂತ, ಮತ್ತು ಸ್ಟೋನು ಅಷ್ಟೇ. ಈ ಸ್ಟೋನ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಓಲೆ ಸೆಟ್, ಇದು ಜುಮ್ ಓಲೆನು, ಮತ್ತು ಒಂದು ಲಾಂಗ್ ಚೈನ್ ಥರ ಬಂದಿದೆ, ಇದು ಕೂಡ ಅಷ್ಟೇ. ಸೊ ನೋಡ್ಬೋದು ಎರಡು ಮ್ಯಾಚಿಂಗ್ ಆಗಿ ತುಂಬಾ ಚೆನ್ನಾಗಿದೆ. ಸೀರೆ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮೇನ್ ನಾನು ತೊಗೊಂಡಿರೋ ಕಾರಣ. ಸೊ ಇದೊಂದು ಲಾಂಗ್ ಚೈನ್ ನೋಡಿನೇ ತೊಗೊಂಡಿದ್ದು ತರಿಸಿರೋದು, ಅಷ್ಟು ಚೆನ್ನಾಗಿದೆ. ಮತ್ತು ಇದಂತೂ ತೋರಿಸೇ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ನೀವು ದಾರ ಇರೋದು ಕೆಲವೊಬ್ರಿಗೆ ಚೆನ್ನಾಗಿ ಕಾಣಿಸಲ್ಲ, ಪೂರ್ತಿ ಚೈನ್ ಇರೋದು ತುಂಬ ಚೆನ್ನಾಗಿರುತ್ತೆ, ಮತ್ತು ಕಲರ್ ಕೂಡ ಹೋಗೋದಿಲ್ಲ, ಸುಮಾರು ದಿವಸ ಅಂತ ಬಾಳಿಕೆ ಬರುತ್ತೆ ನೋಡಿ. ಇದೊಂದು ಕೂಡ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮ್ಗೆ ಏನಾರು ಬೇಕು ಅಂದರೆ ಸೊ ನನ್ನ ವಿಡಿಯೋನ ಚೆಕ್ಔಟ್ ಮಾಡಿ, ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕಂದರೆ ತೊಗೋಬೋದು ಅಂಥೇಳಿ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ನೋಡಿ ಫ್ರೆಂಡ್ಸ್, ಅಂಗಡಿಯಿಂದ ಬರ್ತಾ ನಾನು. ಇವಾಗ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರಲ್ವ, ಸೊ ಅದಕ್ಕೋಸ್ಕರ ಮತ್ತೆ ಮತ್ತೆ ನಾನು ಬೇರೆ ಬೇರೆಯಾಗಿ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಹಾಗೆ 2 5 ರುಪೀಸ್ ಸ್ಟಿಕ್ಕರ್ ಪ್ಯಾಕೆಟು, ಮತ್ತು ಒಂದು ರೋಸ್ ವಾಟರ್ ನಮ್ಮ ಮನೇಲಿ ಮಾಡಿರೋದು ಖಾಲಿಯಾಗಿತ್ತು, ಅದಕ್ಕೋಸ್ಕರ ಒಂದು ರೋಸ್ ವಾಟ್ರ್ ತೊಗೊಂಡ್ಬಂದೆ ಅರ್ಜೆಂಟಿಗೆ ಬೇಕು ಅಂಥೇಳಿ. ಮತ್ತು ಒಂದು ಆಲ್ಮಂಡ್ ಆಯಿಲ್ ತೊಗೊಂಡೆ, ಇವಾಗ ಫೇಸ್ ಪ್ಯಾಕಿಗೆ ಬೇಕಾಗುತ್ತೆ ಅಂಥೇಳಿ.
ಮತ್ತು ಒಂದು ಬ್ಯಾಂಡ್ ತೊಗೊಂಡಿದ್ದೀನಿ ಅಂದರೆ ಕೂದಲಿಗೆ ನಾವು ಮೇಲೆ ಹಾಕ್ಕೊಳ್ಳೋದಕ್ಕೋಸ್ಕರ ಬೇಕು. ಕೂದಲೆಲ್ಲ ನಾವು ಸ್ಕ್ರಬ್ ಎಲ್ಲ ಮಾಡಿದಾಗೆಲ್ಲ ಕೂದಲೆಲ್ಲ ಬರ್ತಾ ಇರುತ್ತಲ್ವ ಮುಂದ್ಗಡೆ, ಸೊ ಅದನ್ನು ಹಿಂದೆ ಕೂದಲನ್ನ ಜಡೆ ಥರ ಹಾಕ್ಕೋಬೋದು ಅಂಥೇಳಿ ಸೊ ಇದೊಂದು ರಬ್ಬರ್ ಬ್ಯಾಂಡನ್ನ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ನಾನು ಇವಾಗ ಬರಬೇಕಂದ್ರೆ ತೊಗೊಂಬಂದಿರುವಂಥದ್ದು ಇಷ್ಟು ಇದ್ದರೆ ಸಾಕು. ಇವಾಗ ನಾನು ಪ್ಯಾಕಿಗೆ ಅಂದರೆ ಸ್ಕ್ರಬ್ಬು ಮತ್ತು ಪ್ಯಾಕ್ ಎರಡಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಫಸ್ಟು ಸ್ಕ್ರಬ್ಗೆ ರೆಡಿ ಮಾಡ್ಕೊತೀನಿ. ಇದೇ ರಬ್ಬರ್ ಬ್ಯಾಂಡು, ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಾಳೆ ಅಂಜಲಿ. ನೋಡಿ ಇಷ್ಟೇ, ಫಸ್ಟು ಕತ್ತಿಗೆ ಹಾಕ್ಕೊಂಡು ಆಮೇಲೆ ಕೂದಲು ಹಿಂದ್ಗಡೆ ಜರುಗಿಸ್ಕೊಂಡ್ರೆ ಆಯಿತು. ಎಲ್ಲಿ ತೋರಿಸು, ಈ ರೀತಿ ಹಾಕ್ಕೋಬೇಕು. ಆವಾಗ ಕೂದಲೇನಿದೆ ನಾವು ಏನಾರ ಪ್ಯಾಕ್ ಹಾಕ್ಕೊಂಡಾಗ ಸೊ ಮುಂದ್ಗಡೆ ಬರಲ್ಲ ಅನ್ನೋದಕ್ಕೋಸ್ಕರ ಆ ಥರ ಒಂದು ರಬ್ಬರ್ ಬ್ಯಾಂಡ್ ಇರಲಿಲ್ಲ ಅಂತೇಳಿ ತೊಗೊಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಫಸ್ಟು ನಾನು ಸ್ಕ್ರಬ್ಗೆ ರೆಡಿ ಮಾಡ್ಕೊತೀನಿ ಮತ್ತು ಆಮೇಲೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗಷ್ಟೇ ಬಂದಿದ್ದೀನಿ ಮನೆಗೆ, ಸೊ ಫಸ್ಟು ಟೀ ಕುಡಿದ್ಬಿಟ್ಟು ಸ್ನಾನ ಮುಗಿಸಿ ಆಮೇಲೆ ಬಂದು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಹೋಗಬೇಡಿ, ಹಾಗೆ ನೋಡ್ತಾ ಇರಿ. ಫೇಸು ಸ್ಕ್ರಬ್ಬು ಮತ್ತು ಒಂದು ಪ್ಯಾಕ್ನ ತೋರಿಸಿನಿ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್, ನೋಡಿ ಇಷ್ಟೇ ಬೇಕಾಗಿರೋದು. ಈ ಥರ ಒಂದು ಸಾಫ್ಟ್ ಆಗಿರೋಂಥ ಬಟ್ಟೆ ಬೇಕು. ಮತ್ತು ಇಲ್ಲಿ ಸ್ವಲ್ಪ ನಾನು ಫುಲ್ ಬಿಸಿ ನೀರು ಮಾಡ್ಕೊಂಡಿದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದರೆ ಈ ಕರ್ಚಿಪ್ನ ತೊಗೊಂಡು ಇದ್ರಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ. ನಾವು ಸ್ಟೀಮ್, ಮಕ್ಕಳು ಸ್ಟೀಮ್ ತೊಗೊಳಲ್ವಲ್ಲ, ಅದಕ್ಕೋಸ್ಕರ ಈ ಬಟ್ಟೆನ ಚೆನ್ನಾಗಿ ಇಟ್ಕೊಂಡು ಮುಖದ ಮೇಲೆ ಅದರಿಂದ ಏನು ಮಾಡೋದಂತ ತೋರಿಸ್ತೀನಿ. ಮತ್ತು ಒಂದು ನಿಂಬೆಹಣ್ಣ ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಮಾಡೋದು ಕ್ಲೆನ್ಸಿಂಗ್, ಕ್ಲೆನ್ಸಿಂಗ್ ಅಂದರೆ ಮುಖನ ಕ್ಲೀನ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಲು ಬೇಕಾಗತ್ತೆ. ಮತ್ತು ಸ್ಕ್ರಬ್ಬು, ಸ್ಕ್ರಬ್ಗೆ ಬೇಕು ನನಗೆ. ಸಕ್ಕರೆಯನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂದರೆ ಮುಖ ತುಂಬಾ ಡ್ಯಾಮೇಜ್ ಆಗುತ್ತೆ ಇಡೀ ಸಕ್ಕರೆ ತೊಗೊಳೋದ್ರಿಂದ ಕ್ರ್ಯಾಚಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ಪೂನ್ ಸಕ್ಕರೆನ ಪುಡಿ ಮಾಡಿ ಮತ್ತು ಒಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಯಾವ ಕಾಫಿ ಪುಡಿ ಇದೆ ಆ ಕಾಫಿ ಪುಡಿನ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದೆರಡು ಮತ್ತು ಟೊಮ್ಯಾಟೋನ ತೊಗೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಫೇಸ್ಗೆ. ಅವಾಗ ಫಸ್ಟು ಅದನ್ನು ತೋರಿಸ್ತೀನಿ ಯಾವ ಥರ ಅಂಥೇಳಿ. ಮತ್ತು ನಾನು ಪ್ಯಾಕ್ ಬಂದುಬಿಟ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. ನನ್ನ ಹತ್ರ ಸುಮಾರು ಸರಿ ತೋರಿಸಿದ್ದೀನಿ ಬಂಜಾರ ಅವರದು ಮುಲ್ತಾನಿ ಮಿಟ್ಟಿ ನ್ಯಾಚುರಲ್ ಆಗಿರುವಂಥದ್ದು. ಸೊ ಇದು ಆಯಿಲ್ ಕಂಟ್ರೋಲನ್ನು ಮಾಡುತ್ತೆ, ಅದಕ್ಕೋಸ್ಕರ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸರಿ ಪ್ಯಾಕಿಗೆ ಇಷ್ಟು ಸಾಕು. ಮತ್ತು ಇದಕ್ಕೆ ನಾನು ರೋಸ್ ವಾಟರ್ನ ಹಾಕ್ಕೋತಾ ಇದ್ದೀನಿ. ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಬಾದಾಮ್ ಆಲ್ಮಂಡ್ ಆಯಿಲ್ ಏನಿದೆ ಸೊ ಇದರಿಂದ ಒಂದ್ಸಲ ಮಸಾಜ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಬನ್ನಿ, ತುಂಬಾ ಕ್ವಿಕ್ಕಾಗಿ ಫಾಸ್ಟಾಗಿ ತೋರಿಸ್ತೀನಿ. ತುಂಬ ಈಸಿಯಾಗಿ ಯಾರು ಬೇಕಾದರೂ ಸ್ಕ್ರಬ್ಬು ಮತ್ತು ಪ್ಯಾಕ್ನ ಮಾಡ್ಕೋಬೋದು. ಇವಾಗ ಮಕ್ಕಳಿಗೆ ಈ ಥರ ಚೆನ್ನಾಗಿರುತ್ತೆ, ಮುಖ ಎಲ್ಲ ಸ್ವಲ್ಪ ಗುಳ್ಳೆಗಳು ಬಂದಿರುತ್ತಲ್ವ, ಸೊ ಅದಕ್ಕೋಸ್ಕರ ಈ ಥರ ಪ್ಯಾಕ್ನ ಮಾಡ್ತಾಯಿದ್ದೀನಿ. ಇವಾಗ ಮನೆಯಲ್ಲಿ ಬೇರೆ ಇರ್ತಾರೆ ರಜೆ ಇರೋದ್ರಿಂದ, ಸೊ ಅದಕ್ಕೋಸ್ಕರ ಈ ಥರ ಪ್ಯಾಕ್ಗಳನ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ಫಸ್ಟು ಪ್ಯಾಕ್ನ ಫಸ್ಟ್ ಒಂದೊಂದಾಗಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಏನಂದರೆ ಈ ಥರ ಬಿಸಿನೀರಲ್ಲಿ ಹಾಕಿ ಕ್ಲೀನಾಗಿ ಹಿಂಡ್ಕೊಂಡಿದ್ದೀನಿ. ಇದರಿಂದ ಫಸ್ಟ್ ಮುಖ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸು, ಫಸ್ಟು ಬಿಸಿನೀರಲ್ಲಿ ಕ್ಲೀನಾಗಿ ಇದನ್ನು ನೆನೆಸ್ಕೊಂಡು ಹಿಂಡ್ಕೊಂಡು ಬಂದಿದ್ದೀನಿ. ಇವಾಗ ಫಸ್ಟು ಮುಖನ ಕ್ಲೀನ್ ಮಾಡ್ಕೊತೀನಿ. ಇವಾಗ ಹಸಿ ಹಾಲು ತಗೋಬೇಕು ಕ್ಲೆನ್ಸಿಂಗ್ ಅಂದ್ರೆ. ಹಸಿ ಹಾಲು ತಗೊಂಡು ಕೈಯಿಂದ ಕ್ಲೀನ್ ಆಗಿ ಮಸಾಜ್ ಮಾಡ್ಬೇಕು ಹಸಿ ಹಾಲನ್ನ. ಇದನ್ನ ಫಸ್ಟು ಹಾಲೇನ್ ಕ್ಲೆನ್ಸಿಂಗ್ ಮಾಡಿದ್ವೋ ಅದನ್ನ ಫಸ್ಟು ಕ್ಲೀನ್ ಮಾಡ್ಕೊತೀನಿ. ಕ್ಲೆನ್ಸಿಂಗ್ ಆದ್ಮೇಲೆ ಇವಾಗ ಸಕ್ಕರೆನೂ ಕಾಫಿ ಪುಡಿ ಅಂತ ತಗೊಂಡಿದ್ದೀನಿ, ಎರಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಲ್ಲಿ ಟೊಮ್ಯಾಟೊ ಏನಿದೆ ಟೊಮ್ಯಾಟೋನ ಪ್ಯೂರಿನ ಹಾಕ್ಕೊಂಡು ಕ್ಲೀನಾಗಿ ಇದೇ ಟೊಮ್ಯಾಟೋನ ನೋಡಿ ಈ ಥರನ ಹಚ್ಕೋಬೇಕಾಗುತ್ತೆ ಫುಲ್ ಟೊಮ್ಯಾಟೋನ. ಇದರಿಂದ ಕ್ಲೀನಾಗಿ ಕಟ್ ಮಾಡಬೇಕು.
ಒಂದು 10 ನಿಮಿಷ ಕ್ಲೀನಾಗಿ ಇದೇ ರೀತಿ ರಫ್ ಮಾಡ್ಕೊತೀನಿ. ನಾನು ಫಸ್ಟು ಕ್ಲೀನಾಗಿ ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಈ ಥರ ರಫ್ ಮಾಡ್ಕೋಬೇಕಾಗತ್ತೆ ಫುಲ್ ಫೇಸ್ನ. ಇದಾದಷ್ಟು ವಾಶ್ರೂಮಲ್ಲಿ ಈ ಥರ ಸ್ಕ್ರಬ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಟೊಮೆಟೊ ಫುಲ್ಲು ಪ್ಯೂರಿನ ಆಗೋವರೆಗೂ ಮಸಾಜ್ ಮಾಡ್ಕೊಂಡಿದ್ದೀನಿ. ಒಂಥರ ಎರಡು ಕೈ ತಗೊಂಡು ಅವರಿಗೆ ನಗು ಬರ್ತಾ ಇದೆ. ಈ ಥರ ಸ್ಕ್ರಬ್ ಸಾಕು. ಇದೇ ತಾವಾ ಬಟ್ಟೆ ತಗೊಂಡು ನಿಧಾನ ಬಳಸ್ಕೊತೀನಿ, ಫುಲ್ ರಿಮೂವ್ ಮಾಡ್ಕೊತೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ನಾನು ಫಸ್ಟು ಕ್ಲೀನಾಗಿ ರಬ್ ಮಾಡಿ ಇದೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಸೊ ವಿಡಿಯೋ ರಾಂಗ್ ಆಗುತ್ತೆ ಅಂತ ಹೇಳಿ ನಾನು ಫಸ್ಟ್ ಎಲ್ಲ ಇದು ಮಾಡಿಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಮುಲ್ತಾನಿ ಮಿಟ್ಟಿ ಏನಿದೆ ಇದಕ್ಕೆ ಸ್ವಲ್ಪ ನಾನು ರೋಸ್ ವಾಟರ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇದು ಮುಲ್ತಾನಿ ಮಿಟ್ಟಿಗೆ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಂಡು ಪ್ಯಾಕ್ನ ರೆಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೀನಾಗಿ ರೋಸ್ ವಾಟರ್ ಕಲಿಸ್ಕೊಂಡಿದ್ದೀನಿ. ಇವಾಗ ಪ್ಯಾಕು ಅಪ್ಲೈ ಮಾಡ್ಕೊತೀನಿ ಮುಖಕ್ಕೆ. ಲಾಸ್ಟ್ ಇದು, ನೀವು ಬೇಕಂದ್ರೆ ಸ್ಟೀಮ್ ಮಾಡ್ಕೋಬೋದು. ನಾನು ಸ್ಟೀಮ್ ಮಾಡಿಲ್ಲ, ಬಿಸಿನೀರು ಬಟ್ಟೆ ಏನಿದೆ ಸೊ ಅದರಿಂದಲೇ ಶಾಕ್ ಹಾಕೋಬೇಕು. ಮುಖನ ಅಪ್ಲೈ ಮಾಡ್ಕೋತೀನಿ ಫಸ್ಟು. ಸೊ ನೋಡಿ ಫ್ರೆಂಡ್ಸ್, ನಾನು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕಿನ ಅಪ್ಲೈ ಮಾಡಿದೆ. ಚೆನ್ನಾಗಿ ಒಣಗಿದೆ. ಸೊ ಇಷ್ಟು ಒಣಗಿದ್ರೆ ಸಾಕು, ನಾನು ಮತ್ತೆ ಇದನ್ನು ತೇವ ಬಟ್ಟೆಯಲ್ಲಿ ತೊಗೊಂಡು ಸ್ವಲ್ಪ ಒರೆಸ್ಕೊತೀನಿ. ಮತ್ತೆ ಹೋಗಿ ಅವನು ಮುಖನ ವಾಶ್ ಮಾಡ್ಕೊಂಬರ್ತಾನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ಮೇಲೆ ಸೊ ನೋಡಿ ಎಷ್ಟು ಅವಾಗಿರೋವಂಥ ಫೇಸ್ಗು ಮತ್ತು ಇವಾಗಿರೋದಕ್ಕೆ ನೋಡ್ಬೋದು. ಮತ್ತು ಆಲ್ಮಂಡ್ ಆಯಿಲ್ನ ಒಂದು ಡ್ರಾಪ್ ಅಷ್ಟು ಕೈಗೆ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಇದನ್ನು ತಗೊಂಡು ಮಾಡಿ ಆಲ್ಮಂಡ್ ಆಯಿಲ್ನ ಮಸಾಜ್ ಮಾಡಿ ಇದ್ರೆ ಆಯಿತು ಅಷ್ಟೇ. ಅವಾಗ ಮುಖ ಏನಿದೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ತುಂಬಾ ಸೂಪರ್ಗಿರೋ ಥರ ಇತ್ತು ಅವನಿಗೆ ನೋಡಿ. ಎಲ್ಲ ಆಲ್ರೆಡಿ ಗುಲ್ಕೊಂಡು ತಲೆ ಕಲೆ ಥರ ಬಂದುಬಿಟ್ಟಿದೆ. ಅಷ್ಟೇ ಫ್ರೆಂಡ್ಸ್, ಫೇಸ್ ಪ್ಯಾಕು ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಸ್ಕ್ರಬ್ ಫೇಸ್ ಪ್ಯಾಕ್ ಎಲ್ಲರೂ ಸೊ ನೋಡ್ಕೊಂಡ್ರಲ್ವಾ ಫ್ರೆಂಡ್ಸ್, ಫೇಸ್ ಪ್ಯಾಕ್ ಯಾವ ಥರ ಇತ್ತು ಅಂತೇಳಿ. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಸೊ ರಜೆ ಟೈಮಲ್ಲಿ ಅವರಿಗೆ ಸೊ ಇರೋದಕ್ಕೆ ಬೋರ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ, ಮತ್ತು ಗುಳೆಗಳಾಗಿರುತ್ತೆ, ಅದನ್ನು ನಾನು ಯೂಸ್ ಮಾಡೋದು ನೋಡಿ ಮಕ್ಕಳಿಗೂ ಕೂಡ. ಸೊ ನಾವು ಬಲವಂತ ಮಾಡಿ ಯೂಸ್ ಮಾಡೋದಕ್ಕಿಂತ ಅವರಾಗಿ ನನಗೂ ಆ ಫೇಸ್ ಪ್ಯಾಕ್ ಮಾಡುವಂಥ ಕೇಳಿ ಅದನ್ನು ಮಾಡಿಸ್ಕೋತಾರಲ್ವಾ, ಸೊ ಅವಾಗ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅವನಿಗೋಸ್ಕರ ಅಂಥೇಳಿ ನಾನು ಫೇಸ್ ಪ್ಯಾಕ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಚೇತನ್ಗೆ ತುಂಬಾ ಗುಳೆ ದಪ್ಪ ದಪ್ಪ ಗುಳೆಗಳಾಗಿಬಿಟ್ಟಿದೆ ಈ ನಡುವೆ ತುಂಬ ಗುಳೆ, ಮತ್ತು ಒಂಥರ ಫುಲ್ಲು ಟ್ಯಾನ್ ಆಗಿದೆ, ಸುಟ್ಟೋಗಿರೋ ಥರ ಮುಖ ಆ ಥರ ಆಗಿಬಿಟ್ಟಿತ್ತು. ಮತ್ತು ನಾನು ಕೂಡ ಡೈಲಿ ನ್ಯಾಚುರಲ್ ಆಗಿರೋವಂಥ ಐಟಮ್ಸ್ಗಳನ್ನ ಮನೇಲಿ ಯೂಸ್ ಮಾಡ್ತಾ ಇರ್ತೀನಲ್ವ, ಸೊ ಹೊರಗಡೆ ಕ್ರೀಮ್ ತಂದು ಯೂಸ್ ಮಾಡೋದಕ್ಕಿಂತ ಈ ಥರ ಮನೇಲಿ ಯೂಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಾನು ನ್ಯಾಚುರಲ್ ಆಗಿರೋವಂಥ ಐಟಮ್ಸ್ಗಳನ್ನ ಯೂಸ್ ಮಾಡ್ತೀನಿ. ಮತ್ತು ಮುಖಕ್ಕೆ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು, ಮಕ್ಕಳಿಗೂ ಕೂಡ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ಸೊ ನಾವು ನಮಗೋಸ್ಕರ ಅಂತ ಹೇಳಿ ಒಂದು 1/2 ಅವರ್ ಆಗಲಿ, ಒಂದು 20 ನಿಮಿಷ ಆಗಲಿ, ಸೊ ನಮಗೋಸ್ಕರ ಟೈಮ್ನ ತಗೋಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಎಷ್ಟೇ ಕೆಲಸ ಇದ್ದರೂ ಕೂಡ ಯಾವುದಾದ್ರೂ ಒಂದು ಪ್ಯಾಕ್ನ ಯೂಸ್ ಮಾಡಿ ಮಿಕ್ಕಿದ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಇರ್ತೀರಾ, ನನ್ನ ಡೈಲಿ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ನಾನು ಮತ್ತು ಚೇತುನ ಕೇಳಿ ನೀನು ಹಾಕುವಂಥ ಪ್ಯಾಕ್ಗಳು ನನಗೂ ಹಾಕು ಅಂತ ಹೇಳಿ ಸೊ ಅವನಾಗೆ ಕೇಳಿದ್ದಕ್ಕೆ ನಾನು ಡೈಲಿ ಒಂದೊಂದು ಪ್ಯಾಕು ಮತ್ತು ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದಂಥದ್ದು ಸ್ಕ್ರಬ್ಬು ಮತ್ತು ಪ್ಯಾಕು ತುಂಬಾ ಚೆನ್ನಾಗಿರುತ್ತೆ. ಮುಖ ಎಲ್ಲ ಒಂಥರ ಹೋಗ್ತಾ ಹೋಗ್ತಾ ಅಂದರೆ ಒಂದೇ ಸರಿ ನಮಗೆ ಅದರದ್ದು ರಿಸಲ್ಟ್ ಬರದೇ ಇರ್ಬೋದು ಫ್ರೆಂಡ್. ಮತ್ತು ನ್ಯಾಚುರಲ್ ಆಗಿರೋದ್ರಿಂದ ಸೊ ಲೈಫ್ ಟೈಮ್ ಆಗಿರುತ್ತೆ ನಮ್ಮ ಸೌಂದರ್ಯ ಏನಿದೆ. ಸೊ ಅದರಿಂದ ನಾವು ಹಾಕುವಂಥ ಮನೇಲಿ ಏನೇನಿರುತ್ತೋ ನಾವು ಅಡುಗೆಗೆ ಯೂಸ್ ಮಾಡುವಂಥ ಸಾಮಗ್ರಿಗಳಿಂದನೇ ನಮ್ಮ ಸೌಂದರ್ಯನ ನಾವು ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಅಂಥೇಳಿ ಸೊ ಪ್ರತಿ ಲಾಗಲ್ಲಿ ಹೇಳ್ತಾ ಇರ್ತೀನಿ. ನನಗೆ ಸೊ ಈ ಥರ ಒಂದು ಅಂದರೆ ಪ್ಯಾಕು ಆಗ್ಬೋದು ನಮ್ಮ ಸೌಂದರ್ಯದ ಬಗ್ಗೆ
ಸ್ವಲ್ಪ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಯಾಕಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ. ಸೊ ಇದು ಯಾವುದು ನನಗೆ, ಕೆಲವೊಬ್ಬರಿಗೆ ಕ್ರೀಮ್ಸ್ ತುಂಬ ಕಾಸ್ಟ್ಲಿ ಕ್ರೀಮ್ಸ್ಗಳೆಲ್ಲ ತೊಗೊಳೋದಕ್ಕಾಗೋದಿಲ್ಲ. ಸೊ ಅಂಥವರು ಈ ಥರ ಮನೆಯಲ್ಲಿ ನ್ಯಾಚುರಲ್ ಆಗಿರುವಂಥ ಸಾಮಾನುಗಳು ಯೂಸ್ ಮಾಡಿಕೊಂಡು ನಮ್ಮ ಸೌಂದರ್ಯನ ನಾವು ಹೆಚ್ಚಿಸ್ಕೋಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಮಕ್ಕಳು ಕೂಡ ಇಂಟ್ರೆಸ್ಟ್ ತೊಗೊಂಡು ಈ ಥರ ಮನೆಯಲ್ಲಿ ನಿಮಗೆ ಈ ಥರ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಿ ಅಂತ ಹೇಳಿದಾಗ, ಸೊ ಆ ಥರ ಪ್ಯಾಕ್ಗಳನ್ನ ನಾವು ಕೂಡ ಸೊ ಅವ್ರಿಗೆ ಹಚ್ಚೋದ್ರಿಂದ ಅವ್ರಿಗೂ ಕೂಡ ಸ್ಕೂಲ್ ರಜೆ ಟೈಮಲ್ಲಿ ಅವರಿಗೂ ಒಂದು ಟೈಮ್ ಪಾಸ್ ಆಗುತ್ತೆ, ಮತ್ತು ಅವರಿಗೆ ಸೊ ನಮ್ಮಮ್ಮ ಇದೆಲ್ಲ ಮಾಡಿದ್ರು ಅಂತೇಳಿ ಸೊ ನಮ್ಮ ಅವ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ನ ಇರುತ್ತೆ. ಸೊ ಈ ವ್ಲಾಗ್ಸ್ ಮೂಲಕ ನಾನು ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಅಂಗಡಿಯಿಂದ ಕೂಡ ಲವಂಗ ಮತ್ತು ಅದೆಲ್ಲ ಮೊನ್ನೆ ಕ್ಲೀನ್ ಮಾಡಿದ್ನಲ್ವ, ಅದಕ್ಕೋಸ್ಕರ ಎಲ್ಲ ಕಟ್ ಕಟ್ ಆಗಿತ್ತು ಪೀಸ್ಗಳು, ಅದೆಲ್ಲನೂ ತೊಗೊಂಬಂದು ಡಬ್ಬದಲ್ಲಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡೆ. ಅದೆಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟು, ನಾನು ದೊಡ್ಡ ಪ್ಯಾಕೆಟ್ ನಮ್ಮ ಅಂಗಡಿಯಲ್ಲಿ ಇರೋದಿಲ್ಲ, ಚಿಕ್ಕ ಚಿಕ್ಕ ಪ್ಯಾಕೆಟ್ನ ಯೂಸ್ ಮಾಡಿ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಮ್ಮನೇಲಿ ಜಾಸ್ತಿ ಸ್ಪೈಸಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಮತ್ತು ಹೆಚ್ಚಾಗಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಅಂತ ಹೇಳ್ತಾ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಒಂದು ಫೇಸ್ ಪ್ಯಾಕ್ ಹೋಮ್ ರೆಮಿಡಿಯನ್ನು ತೋರಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಯೂಸ್ ಮಾಡಿ ಮತ್ತು ಹೇಗಿರುತ್ತೆ ಅಂತೇಳಿ ಸೊ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.